Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪನೀರ್ ಬಟರ್ ಮಸಾಲ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಇದು ಒಂದು ಸೈಡ್ ಡಿಶ್, ರೋಟಿಗೆ, ನಾನ್ಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನು ಬಟರ್ ಅಂದರೆ ಬೆಣ್ಣೆನ ಅಮೂಲ್ ಬಟರ್ ಹಾಕಿದ್ದೀನಿ ನಾನು. ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಅದು ಬಿಸಿ ಆಗುತ್ತೆ. ಅದಕ್ಕೆ 2 ಪೀಸಸ್ಸು 1 ಇಂಚ್ದು ಸಿನ್ನಮನ್ ಹಾಕಿ, ಅಂದರೆ ಚಕ್ಕೆ, 1 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಸ್ಲಿಟ್ ಮಾಡಿರುವಂಥದ್ದು. ಆಪ್ಷನಲ್ಲೂ ಬೇಕಾದ್ರೆ ಕುದ್ ಬಿಡದೇರಿ ಬಿಡ್ಬೋದು. ಜಿಂಜರ್ ಹಾಕ್ಕೊಳ್ಳಿ 1 ಇಂಚ್ ಪೀಸ್ ಮಾಡಿಟ್ಟಿದ್ದೀನಿ ಅದನ್ನು. ಮತ್ತು ಇದು ಗಾರ್ಲಿಕ್ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ 15-20 ಪಾಟ್ಸ್ ಹಾಕ್ಕೋಬೋದು. 1 ನಿಮಿಷ ತನಕ ಚೆನ್ನಾಗಿ ಅದರಲ್ಲಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಟೊಮೆಟೊ 2 ದೊಡ್ಡದು, ನಾನು ರೆಡ್ ಟೊಮೆಟೋಸ್ ಹಣ್ಣಾಗಿರೋದೇ ಹಾಕ್ಕೊಳ್ಳಿ. ಮತ್ತು 1 ನಿಮಿಷದ ತನಕ ಚೆನ್ನಾಗಿ ಅದು ಟೊಮೆಟೊ ಏನು ಜಸ್ಟ್ ಇದಾದರೆ ಸಾಕು, ಸಾಫ್ಟ್ ಆದರೆ ಸಾಕು, ತುಂಬ ಏನು ಮಶಿ ಎಲ್ಲ ಆಗಬೇಕಂತಿಲ್ಲ. ಈಗ ನೋಡಿ, ಕ್ಯಾಶ್ಯೂಸ್ ನಾನು ಸೋಕ್ ಮಾಡಿಟ್ಟಿದ್ದೆ 30, ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿ ಪೇಸ್ಟಿಗೆ ಬೆಸ್ಟ್ ಆಗೋ ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ, ತೆಗೆದು ನೋಡಿ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಮಾಡಿದ್ರೆ ಒಳ್ಳೆಯದು. ಈಗ ನಾವು ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೆಟೊ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ನೀರು ಗಿರಿ ಏನೂ ಹಾಕಬೇಡಿ, ಹಾಗೇ ಅದನ್ನು ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ. ನೋಡಿ, ಆಯಿತು, ಪರ್ಫೆಕ್ಟಾಗಿ ಆಗಿದೆ. ನೋಡಿ, ಚೆನ್ನಾಗಾಗಿದೆಯಾ, ಸರಿಯಾಗಿದೆಯಾ ಅಂತಂದ್ಬಿಟ್ಟು ಇವಾಗ ಈ ಪ್ಯೂರಿನ ನಾವು ಸೀವಲ್ಲಿ ಪಾಸ್ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ಸಿಪ್ಪೆ ಇರುತ್ತೆ ಟೊಮೆಟೋಗೆ, ಅದೆಲ್ಲ ತಿನ್ನಬೇಕಾದ್ರೆ ಬಾಯಿಗೆ ಬಂದುಬಿಡುತ್ತೆ. ನೋಡಿ, ಇವಾಗ ಸೀವ್ ಮಾಡ್ತಾ ಇದ್ದೀನಿ, ಸೀವಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಆಯಿತು. ಈಗ ಒಂದು ಪ್ಯಾನಿಗೆ 4 ಟೀಸ್ಪೂನು ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಅಡಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದಕ್ಕೆ 1 ಟೀಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡ್ರು ಹಾಕಿ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದರೆ ಬ್ಯಾಡಗಿ ಚಿಲ್ಲಿ ಪೌಡ್ರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ಇದನ್ನೇ ಹಾಕಬೇಕು. ಈಗ ನಾವು ಮಾಡಿಟ್ಟಿದ್ದೀವಲ್ಲ ಪ್ಯೂರಿ, ಯಾವಾಗಲೇ ಇದು ಮಾಡಿರೋದು, ಸೀವ್ ಮಾಡಿರೋದು, ಅದನ್ನು ಹಾಕ್ಕೊಳ್ಳಿ. ನೀರೆಲ್ಲ ಏನು ಹಾಕೋಕ್ಕೆ ಹೋಗಬೇಡಿ, ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಇಷ್ಟೇ ಸಾಕು. ಇದು ನೋಡಿ, ಇವಾಗ ಅದೆರಡು ಚೆನ್ನಾಗಿ ಕಂಬೈನ್ ಆಗುತ್ತೆ. ಹೈ ಫ್ಲೇಮಲ್ಲಿ 2 ನಿಮಿಷದ ತನಕ ಕುಕ್ ಮಾಡಿ ಅದನ್ನ. ಈಗ ಅದಕ್ಕೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ 1 ಟೀಸ್ಪೂನು. ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗೋ ತನಕ, ಕಂಬೈನ್ ಆಗೋ ತನಕ ಸ್ಟೀರ್ ಮಾಡಿ ಕಲಸಿ ಅದನ್ನು ಸ್ಪ್ಯಾಟುಲಾಯಿಂದ. ಈಗ ನೋಡಿ, ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಅದು. ಯಾಕಂದರೆ ಅದರದ್ದು ಪರಿಮಳ, ಇದ್ರ ಪರಿಮಳ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಥಿಕ್ಕನಾಗಿ ಬಂದ್ಬಿಡತ್ತೆ. ನೋಡಿ, ಈಗ ಮಿಕ್ಸ್ಚರ್ ಥಿಕ್ಕನ್ ಆಯಿತು. ಈಗ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಕ್ಯಾಶ್ಯೂ ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಈಗ ಅದು ಮಿಕ್ಸಿ ಬೌಲ್ ತೊಳೆದು ನೀರು ಒಂಚೂರು ಹಾಕ್ಕೊಳ್ಳಿ, 1/4 ಕಪ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕಂಬೈನ್ ಆಗೋ ತನಕ ಲೋ ಫ್ಲೇಮಲ್ಲಿ. ನೋಡಿ, ಇವಾಗ ಕಲರ್ ಚೇಂಜ್ ಆಯಿತು, ಯಾಕಂದರೆ ನಾವು ಪ್ಯೂರಿ ಹಾಕಿದ್ದೀವಲ್ಲ ಕ್ಯಾಶ್ಯೂದು. ಈಗ ಅದು ಮತ್ತೆ ಮೇಕಪ್ ಆಗಿಬಿಡುತ್ತೆ, ಥಿಕ್ಕನ್ ಆಗೋಕ್ಕೋಸ್ಕರ ಹಾಕೋದು. ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷದ ತನಕ. ಈಗ ನೋಡಿ, ಮಿಕ್ಸ್ಚರ್ ಬಾಯ್ಲ್ ಆಗ್ತಾ ಇದೆ, ಗ್ರೇವಿ ಥಿಕ್ಕನ್ ಆಯಿತು, ಯಾಕಂದರೆ ನಾವು ಇದು ಕ್ಯಾಶ್ಯೂ ಹಾಕಿದ್ದೀವಲ್ಲ. ಈಗ ಅದಕ್ಕೆ 1/4 ಕಪ್ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಇವಾಗೇನು ಕ್ಲೋಸ್ ಮಾಡಬೇಕಂತಿಲ್ಲ, ಹಾಗೆ ಬಾಯ್ಲ್ ಆಗ್ತಾ ಇರಲಿ, ಅಂದರೆ ಅದು ಕಂಬೈನ್ ಆಗಬೇಕು. ಈಗ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಅಮೂಲ್ ಫ್ರೆಶ್ ಕ್ರೀಮೇ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಒಂದು ಬೇಕಾದ್ರೆ ಒಂದು ಹಾಕ್ಕೊಳ್ಳಿ. ನಾನು 2 ಹಾಕಿದ್ದೀನಿ, 2 ಹಾಕಿದರೆ ಸೂಟೇಬಲ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಈ ಇದರಲ್ಲಿ ವೆಸಲಲ್ಲಿ ತಳ ಹಿಡಿಯಲ್ಲ, ಇದರಲ್ಲಿ ನೀವು ಹಾಗೆ ಬಿಟ್ಬಿಟ್ರೆ ಬೇರೆ ವೆಸಲಲ್ಲಿ ತಳ ಹಿಡಿದು ಬಿಡುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಇಡಿ, ಗರಂ ಮಸಾಲ ಪೌಡ್ರ್ ಹಾಕಿ 1/2 ಟೀಸ್ಪೂನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಅದು ಪೂರ್ತಿ ಗ್ರೇವಿಗೆ ಅದರದ್ದು ಅರೋಮ ಮತ್ತು ಪರಿಮಳ ಬರಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಯಿತು. ಇವಾಗ ಅದಕ್ಕೆ ಅಮೂಲ್ 200 ಗ್ರಾಮ್ ಕ್ಯೂಬ್ ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ಪೂರ್ತಿ ಹಾಕಿದ್ದೀನಿ. ನಾನು ಕಟ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಐಡಿಯಲಿ ಕಟ್ಟಿದೆ ಅದು. ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ, ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಅದು ಅದಕ್ಕೆಲ್ಲ ಅದು ಪೋರಸ್ ಎಲ್ಲ ಹೋಗಬೇಕಲ್ಲ. ಈಗ ಕಸೂರಿ ಮೇತಿ ಹಾಕ್ಕೊಳ್ಳಿ, ಕ್ರಶ್ ಮಾಡಿ ಇಟ್ಕೋಬೇಕು ಅದನ್ನ. ಒಂಚೂರು ವಾರ್ಮ್ ಮಾಡಿ ಕ್ರಶ್ ಮಾಡಿ ಇಟ್ಕೊಂಬಿಡಿ ಮೊದಲೇ, ಅದನ್ನು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ. ನೋಡಿ, ಈಗ ಯಮ್ಮಿ ಪನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಅದಕ್ಕೆ ಇವಾಗ 1/2 ಟೀಸ್ಪೂನು ಬಟರ್ ಹಾಕಬೇಕು, ಅಮೂಲ್ ಬಟರ್ ಹಾಕಿದ್ದೀನಿ ಮಿಕ್ಸ್ ಮಾಡಿ. ಈಗ ನೋಡಿ, ಯಮ್ಮಿ ಪನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆಗೆ, ನಾನ್ ಜೊತೆಗೆ, ರೋಟಿ ಜೊತೆಗೆ ಚೆನ್ನಾಗಿರುತ್ತೆ ಸವಿಲಿಕ್ಕೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಬಾಯ್.